ಮತ್ಸೇಂದ್ರನಾಥರನ್ನ ಜನ ಶಿವ ಅಂತಾನೇ ನಂಬುತ್ತಾರೆ. ಶಿವನಿಗಿಂತ ಕಡಿಮೆ ಅಲ್ಲ. ಗೋರ್ಖನಾಥರು ಕೋಪದಿಂದ ಆ ಯೋಗಿಯನ್ನ ದಬ್ಬಿ ಗುಹೆಯೊಳಕ್ಕೆ ಹೋದರು. ಅವರು ತಮ್ಮ ಅತೀಂದ್ರಿಯ ಶಕ್ತಿಯಿಂದ ಯೋಗಿಯ ಮನಸ್ಸಲ್ಲಿ ಇದ್ದದ್ದನ್ನೆಲ್ಲ ತಿಳ್ಕೊಂಡರು. ಗೋರಖನಾಥ್ ಅವರು ತುಂಬ ಪ್ರಸಿದ್ಧ ಯೋಗಿಯಾಗಿದ್ದರು. ಇಡೀ ಭಾರತೀಯ ಯೋಗ ಇತಿಹಾಸದಲ್ಲಿ ಅವರು ನಕ್ಷತ್ರದಂತೆ ಹೊಳಿತಾರೆ. ಅವರ ಗುರುಗಳೇ ಮತ್ಸೇಂದ್ರನಾಥರು. ಮತ್ಸೇಂದ್ರನಾಥರನ್ನ ಜನ ಶಿವ ಅಂತಾನೇ ಪರಿಗಣಿಸ್ತಾರೆ. ಶಿವನಿಗಿಂತ ಕಡಿಮೆ ಅಲ್ಲ. ಅವರು ಸ್ವಲ್ಪ ನಂತರ ಬಂದರು, ಆದರೆ ಅವರು ಶಿವನಂತೆಯೇ ಈ ರೀತಿ ಅವರನ್ನ ಕಾಣುತ್ತಿದ್ರು. ಗೋರ್ಖನಾಥರು ಅವರ ಶಿಷ್ಯರಾಗಿದ್ದರು. ಅವರಿಗೆ ತಮ್ಮ ಗುರುಗಳ ಮೇಲೆ ತೀವ್ರವಾದ ಭಕ್ತಿ. ಮತ್ಸೇಂದ್ರನಾಥರು ಗಮನಿಸಿದರು ತಮ್ಮ ಯುವ ಶಿಷ್ಯ ಯೋಧನ ಥರ ಆಗ್ತಾ ಇರೋದನ್ನ. ಏನೋ ಬಹಳ ಆವೇಶಭರಿತ ಆಗ್ತಾ ಇದ್ರು. ಗುರುಗಳ ಬಗ್ಗೆ ಅವರ ಪ್ರೀತಿ ಎಷ್ಟು ತೀವ್ರವಾಗಿ ಇತ್ತು ಅಂದರೆ, ಅವರು ಯೋಗಿ ಅಂತಲ್ಲ ಸೈನಿಕನಂತೆ ಆಗೋದಕ್ಕೆ ಶುರು ಮಾಡಿದ್ರು. ಹಾಗಾಗಿ ಗುರುಗಳು ಶಿಷ್ಯನಿಗೆ ಹಿಮಾಲಯಕ್ಕೆ ಹೋಗಕ್ಕೆ ಹೇಳಿದರು, 14 ವರ್ಷಗಳ ಸಾಧನೆಗೆ. ಅದರಂತೆ ಗೋರಖನಾಥರು ಹೊರಟು ಬಿಟ್ಟರು. ಆದರೆ ಅವರ ಸ್ವಭಾವ ಹೇಗಂದ್ರೆ, ಈ ಸಾಧನೆ ಇಂಥದ್ದೆಲ್ಲ ಅವರು ಮಾಡೋದು ಗುರುಗಳು ಹೇಳಿದ್ದಾರೆ ಅನ್ನೋದಕ್ಕೆ ಮಾತ್ರ. ಅವರಿಗೆ ಕಾಣೋದೊಂದೇ, ಗುರುಗಳು. ಗುರುಗಳಲ್ಲಿ ತೀವ್ರವಾದ ಸಮರ್ಪಣಾ ಭಾವ. ಹಾಗಾಗಿ ಹಿಮಾಲಯದಲ್ಲಿ 14 ವರ್ಷ ಇದ್ದಾಗ ಪ್ರತಿದಿನ ಪ್ರತಿ ಕ್ಷಣ ಅವರು ಕ್ಷಣಗಣನೆ ಮಾಡ್ತಾ ಇದ್ದಿದ್ದಂದ್ರೆ, ಯಾವ ಕ್ಷಣ 14 ವರ್ಷ ಮುಗಿಯುತ್ತೋ ಮತ್ತು ನಾನು ವಾಪಸ್ಸು ಗುರುಗಳ ಹತ್ರ ಹೋಗ್ತೀನೋ ಅಂತ. ಅದೇ ಸಮಯದಲ್ಲಿ ತಮ್ಮ ಸಾಧನೆಯನ್ನು ಮಾಡ್ತಾ ಇದ್ರು. ಈ 14 ವರ್ಷಗಳ ಸಾಧನೆಯಿಂದಾಗಿ ಅವರಿಗೆ ಹಲವಾರು ಸಿದ್ಧಿಗಳು ಲಭಿಸಿದ್ವು. ಆದರೆ ಅದ್ಯಾವುದನ್ನು ಅವರು ಉಪಯೋಗಿಸಲಿಲ್ಲ. ಅವುಗಳ ಸಾಧ್ಯತೆ ಅವರಿಗೆ ಗೊತ್ತಿತ್ತು. ನಂತರ ಅವರು ವಾಪಸ್ ಬಂದರು ದಕ್ಷಿಣ ಪ್ರಸ್ಥಭೂಮಿ ಆರಂಭದಲ್ಲಿರುವ ಪರ್ವತಕ್ಕೆ. ಇದು ಪಶ್ಚಿಮ ಘಟ್ಟಗಳು ಆರಂಭವಾಗುವ ಜಾಗ. 160-200 ಕಿಲೋಮೀಟರ್ ಮುಂಬಯಿಯ ದಕ್ಷಿಣಕ್ಕೆ ಇರುವ ಸ್ಥಳ. ಈಗ ಪರ್ವತನ ಗೋರಖನಾಥ ಪರ್ವತ ಅಂತಾನೆ ಕರೀತಾರೆ. ಅವರ ಹೆಸರನ್ನೇ ಪರ್ವತಕ್ಕೆ ಇಟ್ಟಿದ್ದಾರೆ. ಈಗಲೂ ಅಲ್ಲಿ ಜನ ಇದ್ದಾರೆ. ಅವರ ಜೊತೆ ನಾನು ಸ್ವಲ್ಪ ಸಮಯ ಕಳೆದಿದ್ದೀನಿ. ಹಾಗಾಗಿ ಅವರು ಅಷ್ಟೆಲ್ಲ ದೂರದಿಂದ ವಾಪಸ್ ಬಂದರು. ನೀವು ಆ ಸಂದರ್ಭನ ಪೂರ್ತಿ ಅರ್ಥ ಮಾಡ್ಕೋಬೇಕು. ಹಿಮಾಲಯದವರೆಗೆ ನಡ್ಕೊಂಡು ಹೋಗೋದು, 14 ವರ್ಷ ಉಳಿಯೋದು, ಮತ್ತೆ ಪೂರ್ತಿ ದಾರಿ ವಾಪಸ್ ಬರೋದು, ಕೇವಲ ಒಂದೇ ಒಂದು ತೀವ್ರ ವಿಚಾರ ಭಾವನೆ. ಅವರಿಗೆ ಗುರುಗಳ ಸಾನ್ನಿಧ್ಯದಲ್ಲಿ ಇರಬೇಕು. ಇದು ಸಣ್ಣ ವಿಷಯ ಅಲ್ಲ, ಸಣ್ಣ ಕಾರ್ಯ ಅಲ್ಲ. ಹಿಮಾಲಯ ಹತ್ಕೊಂಡು ಹೋಗೋದು, 14 ವರ್ಷ ಅಲ್ಲಿ ಸಾಧನೆ ಮಾಡೋದು, ಮತ್ತೆ ಪರ್ವತ ಇಳಿದು ಕೆಳಗೆ ಬರೋದು. ಅವರು ವಾಪಸ್ ಬಂದಾಗ ಮತ್ಸೇಂದ್ರನಾಥರು ಇರ್ತಿದ್ದ ಗುಹೆಯವರೆಗೆ ಒಬ್ಬ ಸನ್ಯಾಸಿ ಇದ್ರು. ಒಬ್ಬ ಯೋಗಿ ಆ ಗುಹೆಯನ್ನು ಕಾಯ್ತಾ ಇದ್ರು. ಇವರು ಅಲ್ಲಿಗೆ ಹೋದಾಗ ಯೋಗಿ ಅವರನ್ನು ತಡೆದು ಹೇಳಿದರು, ನೀವು ಗುಹೆಯ ಒಳಗಡೆ ಹೋಗೋ ಹಾಗಿಲ್ಲ. ಗೋರ್ಖನಾಥರಂದ್ರು, ಏನು ಹೇಳ್ತಾ ಇದ್ದೀರಿ, ನಾನು ಗುಹೆ ಪ್ರವೇಶ ಮಾಡೋ ಹಾಗಿಲ್ವೇ, ನನ್ನ ಗುರುಗಳನ್ನು ನೋಡೋ ಹಾಗಿಲ್ವೇ, 14 ವರ್ಷದಿಂದ ಕಾಯ್ತಾ ಇದ್ದೀನಿ. ಯೋಗಿ ಹೇಳಿದ್ರು ನೀವು ಒಳಗೆ ಹೋಗೋ ಹಾಗಿಲ್ಲ. ಗೋರ್ಖನಾಥರು ಕೋಪದಿಂದ ಆ ಯೋಗಿಯನ್ನು ಬದಿಗೆ ದಬ್ಬಿ ಗುಹೆಯ ಒಳಕ್ಕೆ ಹೋದರು. ಗುಹೆಯ ಒಳಗೆ ಹೋದಾಗ ಮತ್ಸೇಂದ್ರನಾಥರು ಒಳಗಿರಲಿಲ್ಲ, ಗುರುಗಳು ಅಲ್ಲಿರಲಿಲ್ಲ. ಅವರು ತಳಮಳಗೊಂಡ್ರು, ಎಲ್ಲಿದ್ದಾರೆ ಗುರುಗಳು? ಹೊರಬಂದು ಆ ಯೋಗಿಯನ್ನು ಕೇಳಿದರು, ಎಲ್ಲಿ ನಮ್ಮ ಗುರುಗಳು? ಯೋಗಿ ಹೇಳಿದರು, ನಾನು ನಿಮಗೆ ಹೇಳೋಲ್ಲ, ನಾನು ನಿಮಗೆ ಗುಹೆಯ ಒಳಗೆ ಹೋಗಬೇಡಿ ಅಂತ ಹೇಳಿದೆ, ಆದರೂ ನನ್ನ ತಳ್ಳಿ ನೀವು ಒಳಗಡೆ ಹೋದ್ರಿ, ಈಗ ನಾನು ಏನೂ ಹೇಳೋಲ್ಲ. ಗೋರ್ಖನಾಥರು ಆಗ ಏನು ಮಾಡಿದ್ರು ಅಂದರೆ, ತಮ್ಮ ಅತೀಂದ್ರಿಯ ಶಕ್ತಿಯನ್ನು ಉಪಯೋಗಿಸಿ ಯೋಗಿಯ ಮನಸ್ಸಿನಲ್ಲಿರುವ ವಿಷಯ ಎಲ್ಲ ತಿಳ್ಕೊಂಡ್ರು. ನೇರವಾಗಿ ಗುರುಗಳ ಹತ್ರ ಹೋದರು. ಗುರುಗಳು ಇದ್ದ ಜಾಗನ ತಮ್ಮ ಸಿದ್ಧಿಯಿಂದ ತಿಳ್ಕೊಂಡ್ರು. ಅಲ್ಲಿ ಹೋದ ತಕ್ಷಣ ಅಲ್ಲಿದ್ದ ಇನ್ನೊಬ್ಬ ಯೋಗಿ ಹತ್ರ ಗುರುಗಳು ಆದೇಶ ಬಿಟ್ಟು ಹೋಗಿದ್ರು. ಗೋರ್ಖನಾಥರು ಮತ್ತೆ 14 ವರ್ಷ ಹಿಮಾಲಯಕ್ಕೆ ಹೋಗಬೇಕು, ಯಾಕಂದರೆ ಸಾಧನೆಯನ್ನು ಅವರು ದುರುಪಯೋಗ ಮಾಡಿಕೊಂಡಿದ್ದಾರೆ. ನಾನು ಅವರಿಗೆ ಸಾಧನೆ ಕೊಟ್ಟಿದ್ದು ಅವರ ಆಧ್ಯಾತ್ಮಿಕ ಬೆಳವಣಿಗೆಗಾಗಿ, ಆದರೆ ಅವರು ಅದನ್ನು ಬೇರೆಯವರ ಮನಸ್ಸು ಪ್ರವೇಶಿಸಲು ಉಪಯೋಗ ಮಾಡಿದರು. ಯಾವುದೇ ಯೋಗಿ ಇದನ್ನು ಮಾಡಬಾರದು. ಮತ್ತೆ 14 ವರ್ಷ. ಆಗ ಗೋರ್ಖನಾಥರು ಕೇಳಿದರು, ಈ ಅವಧಿಯನ್ನು ಕಡಿಮೆ ಮಾಡೋಕ್ಕೆ ಏನಾದರೂ ದಾರಿ ಇದೆಯಾ?
ನೀವು ಅತ್ಯಂತ ಅಸಾಧ್ಯವಾದ ಭಂಗಿಯಲ್ಲಿ ಕುಳಿತು ಸಾಧನೆ ಮಾಡಿದರೆ ನಾವು ಅವಧಿನ ಅರ್ಧಕ್ಕೆ ಇಳಿಸ್ತೀವಿ, 7 ವರ್ಷ. ಈ ಅಸಾಧ್ಯವಾದ ಭಂಗಿ ಯಾವುದಂದರೆ, ಅವರು ತಮ್ಮ ಎಡಕಾಲು ಬೆರಳುಗಳ ಮೇಲೆ ಈ ರೀತಿ ಕುಳಿತರು, ಹಿಮ್ಮಡಿ ಮೂಲಾಧಾರದಲ್ಲಿ, ಮತ್ತು ಅದರ ಮೇಲೆ ಬಲಗಾಲನ್ನು ಅಡ್ಡವಾಗಿ ಇಡೋದು. ಈ ಭಂಗಿಗೆ ಇಂದು ಗೋರಖನಾಥ ಆಸನ ಅಂತ ಕರೀತಾರೆ. ಹೀಗಾಗಿ ಅವರು ಕೇವಲ ಕಾಲು ಬೆರಳುಗಳ ಮೇಲೆ, ಮೂಲಾಧಾರ ಮೇಲೆ, ಎಡಗಾಲಿನ ಹಿಮ್ಮಡಿ ಆಧಾರದ ಮೇಲೆ ಮತ್ತು ತಮ್ಮ ಬಲಗಾಲನ್ನು ಇಲ್ಲಿ, ಈ ತರಹ ಅವರು 7 ವರ್ಷ ಕುಳಿತರು. 14 ವರ್ಷದ ಅವಧಿ ಅಥವಾ ಕಠಿಣವಾದ 7 ವರ್ಷಗಳು. ನಂತರ ಅವರು ವಾಪಸ್ ಬಂದರು. ಇಲ್ಲಿ ಬಹಳಷ್ಟು ಕಥೆಗಳಿವೆ, ಹೇಗೆ ಮತ್ಸೇಂದ್ರನಾಥರು ಗೋರಖನಾಥ ತಮ್ಮ ಬಗ್ಗೆ ಇಟ್ಟಿದ್ದ ಪ್ರೀತಿಯನ್ನು ಯಾವ ರೀತಿ ಹದ ಮಾಡಿದರು ಅನ್ನೋದಕ್ಕೆ. ಇನ್ನೂ ಬಹಳಷ್ಟು ಅದ್ಭುತ ಘಟನೆಗಳಿವೆ. ಬಹಳಷ್ಟು ಬಾರಿ ಈ ಮನುಷ್ಯನ ಪ್ರೀತಿಯ ತೀವ್ರತೆ ಎಲ್ಲ ಕಟ್ಟುಪಾಡುಗಳನ್ನು ಮೀರಿ ಹೋಗುತ್ತಿತ್ತು, ಮತ್ತು ಯಾವ ರೀತಿ ಮತ್ಸೇಂದ್ರನಾಥರು ಅವರನ್ನು ಬೇರೆ ಬೇರೆ ವಿಧಾನದಿಂದ ನಿಯಂತ್ರಿಸಿದರು, ಯಾಕಂದರೆ ಅವರಿಗೆ ಗೋರಖನಾಥರ ಸಾಮರ್ಥ್ಯ ಗೊತ್ತಿತ್ತು. ಈ ತರಹದ ಮನುಷ್ಯ ಜಗತ್ತನ್ನೇ ಬದಲಿಸಬಲ್ಲ ಶಕ್ತಿ ಉಳ್ಳವ ಅಂತ ಅವರಿಗೆ ಆ ಸಾಮರ್ಥ್ಯ ಇದೆ. ಆದರೆ ಅವರಲ್ಲಿರೋ ತೀವ್ರತೆಯನ್ನು ಸ್ಥಿರವಾಗಿ ಮಾಡಿದಾಗ ಮತ್ತು ಸರಿಯಾದ ದಾರಿ ತೋರಿಸಿದಾಗ ಗೋರಖನಾಥರು ಸಂಚಾರ ಮಾಡೋಕ್ಕೆ ಶುರು ಮಾಡಿದರು. ಆಫ್ಟರ್ ದ ಪ್ಯಾಸಿಂಗ್ ಆಫ್ ಹಿಸ್ ಗುರು ವೆಂಟ್ ಅಬೌಟ್ ಎಸ್ಟಾಬ್ಲಿಷಿಂಗ್ ಒನ್ ಆಫ್ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಸ್ಪಿರಿಚುವಲ್ ಮೂಮೆಂಟ್ಸ್ ಇನ್ ಇಂಡಿಯಾ. ಅವರ ಗುರುಗಳ ಕಾಲವಾದ ನಂತರ ಭಾರತದಲ್ಲಿ ಅತ್ಯಂತ ವ್ಯಾಪಕವಾದ ಆಧ್ಯಾತ್ಮಿಕ ಆಂದೋಲನದ ಸ್ಥಾಪನೆಯನ್ನು ಮಾಡಿದರು. ನೀವು ಎಡಕಿವಿಯಲ್ಲಿ ದೊಡ್ಡ ರಿಂಗ್, ಅದು ಮೂಳೆಯದ್ದನ್ನು ಹಾಕಿಕೊಂಡವರನ್ನು ನೋಡಿದರೆ ಅವರು ಗೋರಖನಾಥಿ ಪಂಥದವರು. ಇಂದಿಗೂ ಗೋರಖನಾಥಿಗಳು ಯಾವಾಗಲೂ ಒಂದು ಬಡಿಗೆ ಮತ್ತು ನಾಯಿಯ ಜೊತೆ ಇರ್ತಾರೆ. ಅವರು ನಾಯಿಗಳನ್ನು ತುಂಬಾ ಪ್ರೀತಿಸ್ತಾರೆ. ತಮ್ಮ ನಾಯಿಗಳನ್ನು ಹೆಗಲ ಮೇಲೆ ಹೊತ್ಕೊಳ್ತಾರೆ, ಅವುಗಳಿಗೆ ನಡೆಯಕ್ಕೆ ಬಿಡಲ್ಲ. ಯಾವಾಗಲೂ ಅವರ ಹತ್ರ ದಟ್ಟ ಕಪ್ಪು ಬಣ್ಣದ ನಾಯಿಗಳಿರುತ್ತವೆ, ಬೇರೆ ತರದ ನಾಯಿಗಳಿರೋಲ್ಲ, ಬರೀ ಕಪ್ಪು ನಾಯಿಗಳು. ತಮ್ಮ ನಾಯಿಗಳನ್ನು ಬಹಳ ಪ್ರೀತಿ ಮಾಡ್ತಾರೆ, ಚೆನ್ನಾಗಿ ತಿನ್ನಿಸ್ತಾರೆ. ಅವರ ನಾಯಿಗಳು ಗುಂಡು ಗುಂಡಾಗಿ ಸುಂದರವಾಗಿ ಇರುತ್ತವೆ. ತಮ್ಮ ಹೆಗಲ ಮೇಲೆ ಹೊತ್ಕೊಂಡು ನಡೀತಾರೆ 100 ಮೈಲಿ ದೂರ. ಗೋರಖನಾಥಿಗಳನ್ನು ಇಂದು ನಾಥಿಗಳು ಅಥವಾ ಕಾನ್ಫರ್ಟ್ ಅಂತಾನೂ ಕರೀತಾರೆ, ಯಾಕಂದರೆ ಅವರ ಕಿವಿಯಲ್ಲಿ ಒಂದು ತೂತು ಇರುತ್ತೆ. ಹೀಗಾಗಿ ಅವರನ್ನು ಕಾನ್ಫರ್ಟ್ ಅಂತ ಕರೀತಾರೆ. ಇವತ್ತಿಗೂ ಇದು ಬಹಳ ತೀವ್ರತೆ ಉಳ್ಳಂತಹ ಜನರ ಗುಂಪು. ಈ ಪಂಥ ಹಲವಾರು ಕಷ್ಟ ಪರಿಸ್ಥಿತಿಗಳನ್ನು ಎದುರಿಸುತ್ತಿದ್ರು. ಈಗಲೂ ಈ ಪಂಥದಲ್ಲಿ ನಿಜವಾದ ಸಾಧಕರಿದ್ದಾರೆ. ಸಾವಿರಾರು ವರ್ಷಗಳ ನಂತರವೂ ನಾಥಿಗಳ ಒಂದು ಆಶ್ರಮ ಇದೆ. ಅಲ್ಲಿ ದೊಡ್ಡ ಸಂಖ್ಯೆಯಲ್ಲಿ ನಾಥಿಗಳ ಸಮಾಧಿಗಳಿವೆ. ಜ್ಞಾನೋದಯ ಹೊಂದಿದ ಮುಕ್ತರಿಗೆ ಕಲ್ಲಿನ ಸಮಾಧಿಗಳಿವೆ. ಉಳಿದವರನ್ನ ಗಿಡಗಳ ಬುಡದಲ್ಲಿ ಸಮಾಧಿ ಮಾಡಿದ್ದಾರೆ. ಈ ತರಹದ ಸಮಾಧಿಗಳನ್ನು ನೀವು ನೋಡಬಹುದು. ಇದರಿಂದ ಈ ಪಂಥದ ಶ್ರೀಮಂತ ಪರಂಪರೆ ಮತ್ತು ಎಷ್ಟೊಂದು ಜನ ಮುಕ್ತಿ ಪಡೆದರು ಅನ್ನೋದು ಗೊತ್ತಾಗುತ್ತೆ.